ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ತಿನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದಿನಿ. ಮಸ್ತ್ ಛಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತು ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ, ನಿಮ್ಗೆ ಏನು ಅನ್ನಿಸ್ತದೆ ಕಮೆಂಟ್ ಮಾಡ್ರಿ, ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡ್ರಿ. ಛೇ ಛೆ 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 ಛೆ, ನಮ್ಮ ಸಿದ್ದರಾಮಣ್ಣ ಹಿಂಗೆ ಮಾಡಬಾರ್ದೈತೆ ನೋಡ್ರಪ್ಪ. ಪಾಪ ಗಂಡು ಮಕ್ಕಳು ಏನು ಅನ್ಯಾಯ ಮಾಡಿದ್ರು ಅಂತೀನವ್ರಿಗೆ. ಹೆಣ್ಮಕ್ಳಿಗೇನೋ ಫ್ರೀ ಟಿಕೆಟ್ ಕೊಟ್ರಿ, ಆದರೆ ಗಂಡು ಮಕ್ಕಳು ರೊಕ್ಕ ಕೊಟ್ಟರು ಸೀಟ್ ಸಿಗ್ಲಾರ್ದಂಗೆ ಆಗೈತೆ ನೋಡ್ರಿ. ಒಂದು ಸೀಟ್ ಹಿಡಿಬೇಕು ಅಂದ್ರೆ ಪಾಪ ನೋಡ್ರಿ, ಹೆಂಗೆಂಗೆ ಬಸ್ ಏರ್ಲಿಕ್ಕತ್ತಾರಂತ. ಗೊತ್ತಾಯ್ತು ಸಿದ್ದರಾಮಣ್ಣ ಯಾಕೆ ಹೆಣ್ಮಕ್ಳಿಗೆ ಅಷ್ಟೇ ಫ್ರೀ ಕೊಟ್ಟಾರ ಅಂತ ಹೇಳಿ. ಯಾಕಂದ್ರೆ ನಮ್ಮ ಸಿದ್ದರಾಮಣ್ಣಗೆ ಹೆಣ್ಮಕ್ಳೇ ಜಾಸ್ತಿ ಫ್ಯಾನ್ಸ್ ಇರುವುದಲ್ಲ. ಏ ಇದಲ್ರಿ, ಓ ಏನೇನೋ ತೋರಿಸ್ತಾರಪ್ಪ, ಇದು ಹಳೇದಾಯ್ತು, ಹೊಸದೊಂದದ ಅದು ನೋಡ್ರಿ ನೀವು. ಕಾರ್ ಏರಿದ್ರೂ ಹೆಣ್ಮಕ್ಳು ಬಿಡುವುದಿಲ್ಲ. ಇದಕ್ಕೆ ಸಿದ್ದರಾಮಣ್ಣಗೆ ಹೆಣ್ಮಕ್ಳು ಅಂದ್ರೆ ಭಾರಿ ಇಷ್ಟ. ಎಷ್ಟಂದ್ರೂ ಸಿದ್ದರಾಮಣ್ಣಗೆ ಹೆಣ್ಮಕ್ಳೇ ಭಾಳ ಫ್ಯಾನ್ಸ್ ಅದಾರ ಬಿಡ್ರಿ. ನಮ್ಮ ಸಿದ್ದರಾಮಣ್ಣ ಕರಾವಳಿ ಟ್ರಿಪ್ನಾಗದಾರ. ಮಂಗಳೂರು ಹೋಗಿ ಅಲ್ಲಿಂದ ಉಡುಪಿ ಕೃಷ್ಣ ಮಠಕ್ಕೆ ಹೋಗೋರದಾರ. ಸಿದ್ದರಾಮಣ್ಣ ಬರ್ತಾರ ಅಂತಂದು ಕೂಡಲೇ ಉಡುಪಿನ್ಯಾಗ ಗುಂಡಿ ಬಿದ್ದಿದ್ದ ರೋಡ್ಗಳೆಲ್ಲ ಪ್ಯಾಚ್ ಹಾಕೋ ಕೆಲಸ ನಡೆದ ನೋಡ್ರಿ. ಸಿ ಎಮ್ ಪಿ ಎಮ್ ಬರ್ತಾರ ಅಂದ್ರೆ ಸಾಕು ರೋಡ್ ರಿಪೇರಿ ಮಾಡುದಾ? ಹಂಗಿದ್ರ ಒಂದು ಕೆಲಸ ಮಾಡಿಬಿಡಮ್, ಸಿ ಎಂ ಸಿದ್ದರಾಮಯ್ಯನವ್ರನ್ನ ಕಾರ್ನ್ಯಾಗ ಕುಂಡ್ರಿಸ್ಕೊಂಡು ಇಡೀ ರಾಜ್ಯದಾಗ ಸುತ್ತಾಡಿಸ್ಬಿಡೋಣ. ಒಂದು ಕಡೆ ರೋಡ್ ಅರೆ ಎಲ್ಲ ರಿಪೇರಿ ಆಗ್ತಾವೆ ಅಲ್ಲೇನ್ರಿ. ಅಲ್ಲ, ನಮ್ಮಲ್ಲಿ ಯಾರಿಗೂ ಈ ಸಾಮಾನ್ಯ ಜನರ ಬಗ್ಗೆ ಕಾಳಜಿನೇ ಇಲ್ಲಪ್ಪ. ಯಾರೋ ಒಬ್ಬ ಕಾಮನ್ ಮ್ಯಾನ್ ಸಲುವಾಗ ಅಂಥೇಳಿ ರೋಡ್ ರಿಪೇರಿ ಮಾಡ್ತಾರೇನು? ಸಿ ಎಂ ಬರ್ತಾರ ಅಂದ ಕೂಡಲೇ ಮಾಡ್ಲಿಕ್ಕೆ ಚಾಲು ಮಾಡ್ತಾರೆ. ಏನೂ ಮಾಡೋಕ್ಕಾಗಲ್ಲ ಬಿಡ್ರಿ. ನೀವು ಏನಾರೇ ಹೇಳ್ರಪ್ಪ, ನಮ್ಮ ಜೀವ ನಮ್ಮ ಜಾಗ್ರತೆದಾಗ ಇರಬೇಕು ನೋಡ್ರಿ. ಯಾಕೆ ಹೇಳಿದೆ ಅಂತೀರೇನು, ಈ ಅಧಿಕಾರಿಗಳು ರೋಡ ರಿಪೇರಿ ಮಾಡೋದಿಲ್ಲ. ಬಿದ್ದ ಆಕ್ಸಿಡೆಂಟ್ ಆದ್ರೆ ಹೋಗೋದು ನಮ್ಮ ಜೀವ ಅಲ್ಲೇನು? ಅದರಾಗೂ ಈ ಮಳೆಗಾಲದಾಗ ಜಲಪಾತ ನದಿ ಎಲ್ಲ ತುಂಬಿಕೊಂಡಿರ್ತಾವೆ. ಈ ನಮ್ಮ ಮಂದಿಗೆ ಒಂದು ಶೋಕಿ ಶುರು ಆಗೈತೆ ನೋಡ್ರಿ, ನೀರಿನ ಜೋಡಿ ಆಟ ಆಡೋದು, ರೀಲ್ಸ್ ಮಾಡೋದು. ಹಾಗೆ ಮಾಡ್ಲಿಕ್ಕೆ ಹೋಗಿ ಮೊನ್ನೆ ಒಬ್ಬ ಶರತ್ ಅಂತ ಅರಿಶಿನಕುಂಟೆ ಫಾಲ್ಸ್ನಾಗ ಜೀವನೇ ಬಿಟ್ಟಾರ ನೋಡ್ರಪ್ಪ. ಸಾಯುಕಿನ ಮೊದಲು ಮಾಡಿದ ರೀಲ್ಸ್ ಅಂತ ನೋಡ್ರಿ ಇದು. ಎಷ್ಟು ಹುಷಾರಿದ್ರು ಸಾಕಾಗಲ್ಲ ಇಂಥ ಜಾಗದಾಗ. ಅದು ಬಿಟ್ಟು ನಂಗೇನೂ ಆಗಲ್ಲ ಅಂತ ಹುಂಬ ಧೈರ್ಯ ಮಾಡಿಕೊಂಡು ಹೋದ್ರೆ ಹಿಂಗೆ ಹಾಕೋದು ನೋಡ್ರಿ. ಅದು ಬಿಡ್ರಿ, ಈ ಹಾವುಗಳು ತೀರಾ ಈಗೀಗ ಎಲ್ಲಿ ಕಾಣಿಸ್ಕೋಬಾರ್ದಲ್ಲ ಅಲ್ಲೆಲ್ಲ ಕಾಣಿಸ್ಕೊಳ್ಲಿಕ್ಕತ್ತಾವ. ಮೊನ್ನೆ ಪಾರ್ಕ್ನಾಗ ಮಕ್ಕೊಂಡಿದ್ದವನು ಶರ್ಟ್ ಒಳಗೆ ಸೇರ್ಕೊಂಡಿತ್ತು, ನೆನಪದಲ್ಲಿ ನಿಮಗೆ? ಈಗ ನೋಡಿದ್ರೆ ಕ್ರಿಕೆಟ್ ಸ್ಟೇಡಿಯಂನ್ಯಾಗ ಕ್ರಿಕೆಟ್ ಮ್ಯಾಚ್ ನಡೆಯ ಮುಂದೆ ಹಾವು ಗ್ರೌಂಡ್ನಾಗ ಓಡಾಡೋದಾ? ಶ್ರೀಲಂಕಾ ಪ್ರೀಮಿಯರ್ ಲೀಗ್ ಶುರು ಆಗಿ 2 ದಿನ ಆಯಿತು. ಹಿಂಗೆ ಮ್ಯಾಚ್ ನಡೆಯೋ ಮುಂದೆ ಹುಲ್ಲು ಇರ್ತದಲ್ಲ, ಅದ್ರ ನಡುವೆ ಹಾವು ಒಂದು ಕಾಣಿಸ್ಕೊಂಡು ಬಿಡ್ತಪ್ಪ. ಆಮೇಲೆ ಅದನ್ನು ಹೊರಗೆ ಓಡಿಸಿದ್ದು ಆಯಿತು. ನೀವು ಹುಷಾರಾಗಿರ್ಯ, ಮತ್ತು ಈಗ ಎಲ್ಲೆಲ್ಲಿ ಹಾವು ಇರ್ತಾವಂತ ಹೇಳಲಿಕ್ಕಾಗೋದಿಲ್ಲ. ಇವತ್ತಿಗಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ. ಛಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ರಂತ ಹೇಳುವುದಿಲ್ಲ. ಈ ದುಬಾರಿ ದುನಿಯಾದಾಗ ನೀರು ಕೊಡೋದು ಸಮಾಧಾನ ಮಾಡ್ಕೊರಿ, ಬರ್ತೀನಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.